25 ವರ್ಷದ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಯಾರನ್ನೂ ಕೇಳಬೇಕಾಗಿಲ್ಲ, ನಮಗೆ ಒಂದು ಕಂಪ್ಯೂಟರು ಒಂದು ಇಂಟರ್ನೆಟ್ ಇದ್ದರೆ ತಿಳ್ಕೊಬೋದು. ಅಂದರೆ ನಾಗರಿಕರು ಲಾಗಿನ್ ಆಗ್ಬೋದು. ನಾಗರಿಕಂದ್ರೆ ಯಾರು ಬೇಕಾದ್ರು, 18 ವರ್ಷಕ್ಕೆ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಲಾಗಿನ್ ಆಗ್ಬೋದು. ಅಲ್ಲಿ ನಿಮ್ಮ ಪ್ರಾಪರ್ಟಿ ಹಾಕಿದ ತಕ್ಷಣ ನಿಮಗೆ ಸ್ಥಳದಲ್ಲೇ ಆ ಕ್ಷಣದಲ್ಲೇ ನಿಮಗೆ ಬೇಕಾಗಿರೋ ಮಾಹಿತಿ ಸಿಕ್ಕತ್ತೆ. ನಿಮಗೆ ಅಥೆಂಟಿಕೇಶನ್ ಬೇಡ, ಬರೀ ಮಾಹಿತಿಗಂದರೆ ಇದು ಸಂಪೂರ್ಣ ಉಚಿತವಾಗಿರುತ್ತದೆ. 2003 ಹಿಂದೆ ಮ್ಯಾನ್ಯುಲ್ ಇಸಿ, ಅದು ಮ್ಯಾನ್ಯುಲ್ ಇಸಿ ಬೇಕಾದಾಗ ಏನಾಗುತ್ತೆ, ಸಾಮಾನ್ಯವಾಗಿ 2-3 ಆಫೀಸಿಗೆ ಹೋಗಬೇಕಾಗತ್ತೆ. ಇಸಿ ಅಂದರೆ ಅಷ್ಟೇ, ಅವನೊಂದು ಬುಕ್ ಇಟ್ಟಿರ್ತಾನೆ ಸರ್ಕಾರ, ಮಾರೋರ್ದು ಒಂದು ರಿಜಿಸ್ಟರ್, ಈಗ ಒಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಥರ. ನೀನೇ ಖುದ್ದಾಗಿ ಪುಸ್ತಕವನ್ನು ಪರಿಶೀಲನೆ ಮಾಡ್ಬೋದು, ಆ ಪ್ರಾಪರ್ಟಿಯ ಲೆಕ್ಕ ಜಮಾ. ನಮಸ್ಕಾರ, ನನ್ನ ಹೆಸರು ಬಾಲು. ಆನ್ಲೈನ್ ಇಸಿ, ಈಗ ಒಂದು 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 ಸಣ್ಣದಾಗಿ ಹೇಳಬೇಕು ಅಂದರೆ ಇಸಿ ಅನ್ನೋದು ತುಂಬ ತುಂಬ ಮುಖ್ಯವಾದ ದಾಖಲೆ. ಒಂದು ಪ್ರಾಪರ್ಟಿ ಕೊಳ್ಳಬೇಕು ಅಂದರೆ ಅದು ಯಾಕೆ ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ಇಸಿಯಲ್ಲಿ ಎಂಟ್ರಿ ಇರೋ ಇಸಿ, ನಿಲ್ ಇಸಿ, ಮ್ಯಾನ್ಯುಲ್ ಇಸಿ ಬಗ್ಗೆನೂ ಹೇಳಿದ್ದೀವಿ. ಈಗ ಆನ್ಲೈನ್ ಇಸಿ, ಆನ್ಲೈನ್ ಇಸಿ ಅಂದರೆ ಇನ್ನೇನಿಲ್ಲ, ಯಾವುದೇ ಆ್ಯಕ್ಟ್ ಅಥವಾ ಎಂಟ್ರಿಗಳು ಯಾವುದೂ ಬದಲಾವಣೆ ಆಗಲ್ಲ. ನೀವು ಈ ಇಸಿಯನ್ನು ಯಾವುದೇ ಆಫೀಸ್ಗೆ ಹೋಗದೆ ನೀವು ನಿಮ್ಮ ಕುಳಿತಲ್ಲೇ ತೆಗೆದುಕೊಳ್ಬೋದು ಅನ್ನೋದನ್ನು ಒಂದು ಆನ್ಲೈನ್ ಇಸಿ. ಆನ್ಲೈನ್ ಅಂದರೆ ಇನ್ನೊಂದು ದೊಡ್ಡ ಪದ ಏನಿಲ್ಲ. ಈಗ 2003 ಅಂದರೆ ಪ್ರಾಪರ್ಟಿಯ ಕೊಳ್ಳೋರು ಮಾರುವವರು ಎಂಟ್ರೀಸ್ ಅಂತ ಹೇಳಿದ್ದೀನಿ ಇಸಿ ಬಗ್ಗೆ. 2003 ಹಿಂದಿನದ್ದು ಮ್ಯಾನ್ಯುಲ್ ಇಸಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು, ಅದರ ಚಾರ್ಜಸ್ ಎಷ್ಟು, ತೊಗೊಳೋದು ಎಷ್ಟು ಎಲ್ಲ ಗೊತ್ತಾಗಿದೆ. ಈಗ ಆನ್ಲೈನ್, ಆನ್ಲೈನ್ ಅಂದರೆ 2003 ನಂತರ, 2003 ನಂತರ ಆಲ್ ಓವರ್ ಕರ್ನಾಟಕ. ಈಗ ನಾನು ಬೆಂಗಳೂರಿನಲ್ಲಿ ಕುಳಿತುಕೊಂಡು ರಾಯಚೂರಿನಲ್ಲಿರೋ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಅಥವಾ ರಾಯಚೂರಿನ ಪ್ರಾಪರ್ಟಿಯ ಬಗ್ಗೆ ಮಾಹಿತಿ ಬೇಕು ಅಂದರೆ 2003 ನಂತರ ನನಗೆ ಸಿಗ್ತದೆ. ಯಾವುದ್ರಲ್ಲಿ ಸಿಗ್ತದೆ? ಆನ್ಲೈನಲ್ಲಿ ಸಿಗ್ತದೆ. ಅದು ಹೇಗೆ ಸಿಗ್ತದೆ, ಅದಕ್ಕೆ ಚಾರ್ಜಸ್ ಎಷ್ಟು, ಅದಕ್ಕೆ ಯಾರು ಬೇಕಾದ್ರೂ ತೊಗೋಬೋದಾ, ಇಲ್ಲ ವಕೀಲರೇ ತಗೋಬೇಕಾ, ಇಲ್ಲ ಅದಕ್ಕೆ ಏನಾದರೂ ಕ್ವಾಲಿಫಿಕೇಷನ್ ಇದೆಯಾ, SLC ಪಾಸ್ ಆಗಿರಬೇಕಾ, ಎಲ್ಲನೂ ತಿಳ್ಕೊಳ್ಳೋಣ. ಅಗೇನ್ ಹೇಳ್ತೀನಿ, ಆನ್ಲೈನ್ ಇಸಿ ಮೊದಲು. ಆನ್ಲೈನ್ ಇಸಿ ಎಷ್ಟು ದಿನ ಎಲ್ಲಿಂದ ಸಿಗ್ತದೆ? ಆನ್ಲೈನ್ ಇಸಿ 2003 ಇಲ್ಲಿಯವರೆಗೆ, ಇದು ಅಂದರೆ ಇಲ್ಲಿಯವರೆಗೆ ಅಂದರೆ ಆನ್ ದಿಸ್ ಡೇಟ್ ಅಂದರೆ 2003 ಅಥವಾ 2004 ಅಂದ್ರೂ 2024 ಅಂದ್ರೂ 21 ವರ್ಷದ ವಹಿವಾಟುಗಳು ಸಿಕ್ಕತ್ತೆ. ಒಂದು 21 ವರ್ಷದ ಒಂದು ಪ್ರಾಪರ್ಟಿ, ಈಗ ಶಿವಾಜಿನಗರದಲ್ಲಿರುವ ಸರ್ವೆ ನಂಬರ್ 32 ಬಗ್ಗೆ ತಿಳ್ಕೋಬೇಕು ಅಂದರೆ, ಅಥವಾ ನಾವು ಗದಗಲ್ಲಿರುವ ಸರ್ವೆ ನಂಬರ್ 32 ಇದ್ರ ಬಗ್ಗೆ 24 ಅಥವಾ 25 ವರ್ಷದ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ನಾವು ಗದಗ್ಗೆ ಹೋಗಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ನಮಗೆ ಒಂದು ಕಂಪ್ಯೂಟರು ಒಂದು ಇಂಟರ್ನೆಟ್ ಇದ್ದರೆ ಅಥವಾ ಒಂದು ಮೊಬೈಲ್ ಇದ್ದರೆ, ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಡಿಸ್ಪ್ಲೇ ಎಲ್ಲ ಚಿಕ್ಕದಾಗಿರೋದ್ರೆ, ಒಂದು ಕಂಪ್ಯೂಟರ್ ಇದ್ದರೆ ಅನುಕೂಲ ಇದ್ದರೆ ತಿಳ್ಕೊಬೋದು. ಈಗ ನೆಕ್ಸ್ಟ್, ಯಾರು ತಿಳ್ಕೊಬೋದು? ಯಾರು ಬೇಕಾದ್ರೂ ತಿಳ್ಕೊಬೋದು. ಬಟ್ ಏನಕ್ಕೆ ತಿಳ್ಕೊಬೇಕು? ಇದೇನು ಮನೋರಂಜನೆ ವಿಷಯ ಅಲ್ಲ ಅಥವಾ ನಾಲೆಡ್ಜ್ ಅಲ್ಲ, ಇದು ಯಾರಿಗೆ ಸಂಬಂಧಪಟ್ಟಿದ್ದೆ. ಈಗ ಸಪೋಸು ನನ್ನ ಸ್ನೇಹಿತ ಅಥವಾ ನಿಮ್ಮ ಸ್ನೇಹಿತರು ಯಾರೋ ರಾಯಚೂರಲ್ಲಿ ಇದ್ದಾರೆ ಅಥವಾ ಗದಗಲ್ಲಿದ್ದಾರೆ, ಬೇಡ ಬಳ್ಳಾರಿಲಿದ್ದಾರೆ, ಅಲ್ಲಿ ಒಂದು ಸರ್ವೆ ನಂಬರ್ 32 ಅಥವಾ ಒಂದು ಪ್ರಾಪರ್ಟಿ ತೊಗೋಬೇಕು ಅಂತಿದ್ದಾರೆ, ಇದೊಂದು ಏನೇನಾಗಿದೆ ಸ್ವಲ್ಪ ನೋಡಪ್ಪ, ಆಮೇಲೆ ಅಲ್ಲಿ ಹೋಗ್ತೀನಿ, ಕಳೆದ ಅಂದರೆ ಅಲ್ಲಿ ಹೋದ್ಮೇಲೆ ಪ್ರಾಪರ್ಟಿ ತೊಗೋತೀನಿ, ಬಟ್ ಅಲ್ಲಿಗೆ ಹೋಗೋಕ್ಕೆ ಮುಂಚೆನೇ ಒಂದು ಇಸಿ ನೋಡೋಣಪ್ಪ, ಯಾಕಂದ್ರೆ ಆನ್ಲೈನಲ್ಲಿ ಸಿಗತ್ತಲ್ಲ ನನಗೆ ಅಂತ ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ, ಅದು ಕಾವೇರಿ ವೆಬ್ಸೈಟ್ ಅಂತ ಇದೆ, ಕಾವೇರಿ ಆನ್ಲೈನ್, ಕಾವೇರಿ 2.0 ಅಥವಾ ಕಾವೇರಿ ಅಂತ ನೀವು ಗೂಗಲ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಒಂದು ಕ್ವಶನ್, ಯಾರು ತೊಗೋಬೋದು? ಅದೇ ಹೇಳಿದ್ರೆ ಯಾರು ಬೇಕಾದ್ರೂ ತೊಗೋಬೋದು, ನೀವು ಲಾಗಿನ್ ಆಗ್ಬೋದು. ಅಂದರೆ ಇಟ್ ಈಸ್ ಕಾಲ್ಡ್ ಸಿಟಿಸನ್ ಲಾಗಿನ್, ಅಂದರೆ ನಾಗರಿಕರು ಲಾಗಿನ್ ಆಗ್ಬೋದು. ನಾಗರಿಕಂದ್ರೆ ಯಾರು ಬೇಕಾದ್ರು, 18 ವರ್ಷಕ್ಕೆ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಲಾಗಿನ್ ಆಗ್ಬೋದು. ನಿಮಗೆ ಲಾಗಿನ್ ಆದರೆ, ಸರಿ ಸ್ವಾಮಿ ನನಗೇನೂ ಗೊತ್ತಿಲ್ಲ, ನಾನು ಲಾಗಿನ್ ಆಗಿ ತಿಳ್ಕೊಬೋದಾ? ಖಂಡಿತ ತಿಳ್ಕೊಬೋದು. ಸ್ವಲ್ಪ ಒಂದು ಚೂರು ಅಲ್ಲಿ ಇಲ್ಲಿ ಮಾಹಿತಿ ಗೂಗಲ್ ನೋಡಬೇಕಾಗ್ಬೋದು ಅಥವಾ ಯೂಟ್ಯೂಬ್ ನೋಡಬೇಕಾಗ್ಬೋದು, ಬಟ್ ಖಂಡಿತವಾಗಿ ಇದು ಜನಸಾಮಾನ್ಯರಿಗೂ ಸಹ ಒಂದು ತಿಳ್ಕೊಬೋದು. ಅಂದರೆ ಈ ಆನ್ಲೈನ್ ಆಫ್ಲೈನ್ ಅಂದರೆ ಒಂದು ಈಸಿಲಿ ಎಂಟ್ರಿ ಮಿಸ್ ಆಗುತ್ತೆ, ಅದ್ರ ಬಗ್ಗೆನೂ ಕೊನೆಯದಾಗಿ ಹೇಳ್ತೀನಿ. ಈ ಆನ್ಲೈನ್ ಇಸಿ ಇದೆಯಲ್ಲ, ಅವರು ಲಾಗಿನ್ ಕೊಡ್ತಾರೆ, ಪಾಸ್ವರ್ಡ್ ಕೊಡ್ತಾರೆ, ಲಾಗಿನ್ ಆಗ್ತಾರೆ. ಯಾವುದು? ಕಾವೇರಿ ವೆಬ್ಸೈಟಲ್ಲಿ, kaveri.org ಅಥವಾ kaveri 2.0, ವಾಟ್ ಎವರ್ ಇಟ್ ಇಸ್, ಅದರಲ್ಲಿ ನೀವು ಲಾಗಿನ್ ಆಗ್ತೀರಾ, ಒಳಗೆ ಹೋಗ್ತೀರಾ. ಹೋದಾಗ ಏನಾಗುತ್ತೆ, ಅಲ್ಲೇ ಕೇಳುತ್ತೆ ನಿಮಗೆ ಏನು ಮಾಡಬೇಕು, ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಬೇಕಾ. ನೆಕ್ಸ್ಟು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ನೀವು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ
ಬೆಂಗಳೂರು ಅರ್ಬನಿಂದ ಜಯನಗರ, ಜಯನಗರದಿಂದ ಆ ಪ್ರಾಪರ್ಟಿ ಇರುವ ಕ್ಷೇತ್ರ ಬಂದು ಬಿ ಟಿ ಎಮ್ ಲೇಔಟ್ ಇರ್ಬೋದು ಅಥವಾ ಶಾಂತಿನಗರ ಇರ್ಬೋದು. ಅಲ್ಲಿ ಶಾಂತಿನಗರ ಆ ಥರ ಒಂದು ಸಬ್ ಕ್ಯಾಟಗರಿ ಇರುತ್ತೆ. ಹೋಬಳಿ ನೀವು ಒಂದು ಪ್ರಾಪರ್ಟಿ ಅಂದಮೇಲೆ ಕ್ರಾಸು ಮಲ್ಲೇಶ್ವರ, ಮಲ್ಲೇಶ್ವರ ಅದಕ್ಕೆ ರಾಜಾನಗರ ಹೋಬಳಿ, ರಾಜಾನಗರಕ್ಕೆ ನಗರ ಬಂದು ಬೆಂಗಳೂರು ಅರ್ಬನ್. ಹೀಗೆ ಒಂದು 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 ಆರ್ ಟಿ ಸಿ ಅಂತ ನೋಡಿದ್ರೆ ಡಿಸ್ಟ್ರಿಕ್ಟ್, ತಾಲೂಕ್, ಹೋಬಳಿ, ವಿಲೇಜ್. ಅದೇ ಥರ ನಗರ ಪ್ರಾಪರ್ಟಿ ಆದರೆ ಒಂದು ಬೆಂಗಳೂರು ನಗರ, ಅದಕ್ಕೊಂದು 8 ಸರ್ಕಲ್ಸ್ ಮಾಡಿರ್ತಾರೆ. ಬಸವನಗುಡಿ, ಜಯನಗರ, ರಾಜಾಜಿನಗರ, ಯಲಹಂಕ, ಇನ್ನೊಂದು 2-3 ಸರ್ಕಲ್ಗಳು ಮಾಡಿದ್ದಾರೆ, ಆಡಳಿತಾತ್ಮಕ ಅಥವಾ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಸು. ನೀವು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಹುಡುಕ್ಬಿಟ್ಟು ನೀವು ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಸರ್ವೆ ನಂಬರ್ 132 ಹಾಕಿ ಹೋಬಳಿ, ತಾಲೂಕು, ಯಾವ ಸಬ್ ರಿಜಿಸ್ಟ್ರ್ ಆಫೀಸ್ ಬರೋದು, ಸ್ವಲ್ಪ ಅದು ಡ್ರಾಪ್ ಡೌನಲ್ಲಿರುತ್ತೆ. ಅದಕ್ಕೊಂದು ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು. ಇದನ್ನು ನೀವು ಮಾಡಿದ್ರೆ ನಿಮಗೆ ಅಲ್ಲೇ ಎಂಟ್ರೀಸ್ ಬಂದುಬಿಡುತ್ತೆ, ಇಮ್ಮಿಡಿಯೇಟಾಗಿ ಬರುತ್ತೆ ಯಾವ್ಯಾವ ಎಂಟ್ರಿ ಆಗಿದೆ ಅಂತ. 2003 2024ವರೆಗೂ ಆ ಪ್ರಾಪರ್ಟಿಗೆ ಮಾರಿರೋರು ಕೊಳ್ಳಿರೋರು, ಅಂದರೆ ಯಾವುದಾದ್ರೂ ಬ್ಯಾಂಕಲ್ಲಿ ರಾ ಇಟ್ಟಿದ್ದರೆ, ಬ್ಯಾಂಕಲ್ಲಿ ಬಿಡಿಸ್ಕೊಂಡಿದ್ರೆ, ಏನೇನಾಗಿದೆ ಅಥವಾ ಗಿಫ್ಟೀಡ್ ಆಗಿದ್ದರೆ, ಪಾರ್ಟಿ ಆಗಿದ್ದರೆ, ಇವೆಲ್ಲವೂ ಸಹ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಜೊತೆಗೆ ನೀವೊಂದು ಪ್ರಾಪರ್ಟಿ ಸರ್ವೆ ನಂಬರ್ 15 ಅಂತ ಇರ್ತದೆ, ಇಲ್ಲಿ ಸರ್ವೆ ನಂಬರ್ 15 ಜೊತೆಗೆ ಸುಮಾರು ಬರುತ್ತೆ. ಯಾಕಂದರೆ ಆನ್ಲೈನಲ್ವ, ಆನ್ಲೈನಲ್ಲಿ ಸೋ ಮೆನಿ ಡಾಕ್ಯುಮೆಂಟ್ಸ್, ಸೋ ಮೆನಿ ಇಂಡೆಕ್ಸೇಷನ್ ವಿಲ್ ಪಿಕಪ್, ಅದು ಸುಮಾರು ಸಂಖ್ಯೆಗಳು ಸುಮಾರು ಪ್ರಾಪರ್ಟಿಗಳು ಪಿಕ್ ಮಾಡುತ್ತೆ. ಯಾಕಂದರೆ ನೀವು ಸರಿಯಾಗಿ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟರೆ ಒಂದೇ ಒಂದು ಪಿಕಪ್ ಮಾಡುತ್ತೆ. ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ, ನನಗೆ ಸರ್ವೆ ನಂಬರ್ 16 ಗಂಗಾವತಿ ಹೋಬಳಿ, ಒಂದು ಹಳ್ಳಿ ಇಷ್ಟು ಮಾತ್ರ ಗೊತ್ತಿರುತ್ತಿರೋದ್ರಿಂದ ನನಗೆ ಬೇರೆ ಯಾವುದು ಗೊತ್ತಿರಲ್ಲ. ಆವಾಗೇನಾಗುತ್ತೆ, ಸುಮಾರು ಪ್ರಾಪರ್ಟಿ ಪಿಕಪ್ ಮಾಡುತ್ತೆ. ಅದರಲ್ಲಿ ನಿಮ್ಮ ಪ್ರಾಪರ್ಟಿ ಯಾವುದು ಅಂತ ನೋಡಿಕೊಂಡು ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂತೆಲ್ಲ ನೋಡಿಕೊಂಡು ನೀವು ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ತಿರುಗಾಸ ಎಗೈನ್ ಯು ನೋ ನೀಡ್ ಟು ಗೋ ಟು ಎನಿ ಆಫೀಸ್. ಈ ಅಪ್ಲೈ ಮಾಡೋಕ್ಕೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಎಗೈನ್ ಲಾಸ್ಟ್ ಟೈಮ್ ಹೇಳಿದ್ದೆ, 10 ರೂಪಾಯಿ ಒಂದು ವರ್ಷಕ್ಕೆ, 15 ರೂಪಾಯಿ ಶೋಧನ. ಸುಮಾರು 2003 2024ವರೆಗೂ ತೊಗೋಬೇಕು ಅಂದರೆ 250 ರೂಪಾಯಿ ಮಾತ್ರ ತೊಗೊಳುತ್ತೆ. ಆ 250 ರೂಪಾಯಿ ನೀವು ಗೂಗಲ್ ಪೇ, ಸ್ಕ್ಯಾನಿಂಗು ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಕಟ್ಬೋದು. ಆಮೇಲೆ ಕಟ್ಟಿದ ತಕ್ಷಣ ನಿಮಗೆ ಇ ಸೈನ್ ಅಂತ ಕೇಳುತ್ತೆ. ಇ ಸೈನ್ ಅಂದರೆ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮಗೊಂದು ಒ ಟಿ ಪಿ ಬಂದರೆ ಅದು ಇ ಸಿಗ್ನೇಚರ್, ಅಂದರೆ ಎಲೆಕ್ಟ್ರಾನಿಕ್ ಸಿಗ್ನೇಚರ್. ಅದಾದಮೇಲೆ ಸಬ್ಮಿಟ್, ಸಬ್ಮಿಟ್ ಮಾಡಿದ್ರೆ ನಿಮಗೆ 2-3 ದಿವಸದಲ್ಲಿ ಆ ಇ ಸಿ ಡಿಜಿಟಲ್ ಸೈನ್ ಆಗಿ ವಾಪಸ್ ಬರುತ್ತೆ. ಅಂದರೆ ಇದರಲ್ಲಿ 2 ರೀತಿ, ನೀವು ಅಲ್ಲಿ ನಿಮ್ಮ ಪ್ರಾಪರ್ಟಿ ಹಾಕಿದ ತಕ್ಷಣ ನಿಮಗೆ ಸ್ಥಳದಲ್ಲೇ ಆ ಕ್ಷಣದಲ್ಲೇ ನಿಮಗೆ ಬೇಕಾಗಿರೋ ಮಾಹಿತಿ ಸಿಕ್ಕತ್ತೆ, ನೀವು ಆ ಮಾಹಿತಿನ ಇಟ್ಕೊಂಡು ಮುಂದಿನ ನಿರ್ಧಾರಗಳು ತೊಗೊಳ್ಬೋದು. ಇಲ್ಲ ಇದು ನನಗೆ ಡಿಜಿಟಲಿ ಬೇಕು ಯಾವುದು ಅವಶ್ಯಕತೆಗೆ ಅಂದರೆ ಐ ನೀಡ್ ಅಥೆಂಟಿಕೇಟೆಡ್ ಅಂದರೆ ನೀವು 250 ರೂಪಾಯಿ ಕೊಡಬೇಕು. ನಿಮಗೆ ಅಥೆಂಟಿಕೇಷನ್ ಬೇಡ, ಬರೀ ಮಾಹಿತಿಗಂದರೆ ಇದು ಸಂಪೂರ್ಣ ಉಚಿತವಾಗಿರುತ್ತದೆ. ಇದು ಹೇಗೆ, ಇನ್ನೂ ಇದ್ರ ಬಗ್ಗೆ ಆನ್ಲೈನ್ ಹೇಗೆ ತೊಳೆದು ಅಂದರೆ, ನಾವು ಕೆಲವರು ಈ ನಮ್ಮ ಕಮೆಂಟ್ಗಳಲ್ಲೂ ಕೂಡ ಸುಮಾರು ಡೌಟ್ ಹೇಳಿದ್ದಾರೆ. ಅದಕ್ಕೆ ಈ ವಿಡಿಯೋ ಅಥವಾ ಹಿಂದಿನ ವಿಡಿಯೋಗೂ ಸಹ ನಮ್ಮ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ, ಆ ವಾಟ್ಸಪ್ ನಂಬರಲ್ಲಿ ತಾವು ಮೆಸೇಜ್ ಹಾಕಿದ್ರೆ ಖಂಡಿತವಾಗಲೂ ಹೇಳ್ಕೊಡ್ತೀವಿ. ಇದು ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ, ಯಾವುದೇ ಶುಲ್ಕ ಇರೋಲ್ಲ. ನಮ್ಮ ಈ ವಿಡಿಯೋ ಅಥವಾ ಈ ಕಾನೂನಿನ ಬಗ್ಗೆ, ಈ ಕಾನೂನಿನ ಟರ್ಮ್ಸ್ ಬಗ್ಗೆ ನಾನಂತೂ ವೈಯಕ್ತಿಕವಾಗಿ ಯಾಕೆ ಹೇಳಬೇಕು ಅಂದರೆ, ಇದು ಜನಗಳಿಗೆ ಅನುಕೂಲ ಆಗಲಿ, ಅವೇರ್ನೆಸ್ ಬರಬೇಕು. ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಅವೇರ್ನೆಸ್ ಬಂದಷ್ಟು ಜನಗಳಿಗೆ, ಅದೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಒಬ್ಬ ಏಜೆಂಟ್ಗಿರ್ಬೋದು, ಒಬ್ಬ ವಕೀಲರಿಗಿರ್ಬೋದು, ಇನ್ನೊಬ್ಬ ಕನ್ಸಲ್ಟೆಂಟ್ಗಿರ್ಬೋದು, ಎಷ್ಟು ಹಣ ಕೊಡ್ತೀರಾ ಅದರಲ್ಲ ಆದರೂ ನನಗೆ ಅನಾವಶ್ಯಕ. ಬಟ್ಟು ನಿಮಗೆ ಇದರ ಆ್ಯಕ್ಚುಲ್ ಫೀಸ್ ಗೊತ್ತಿರಬೇಕು. ಇವತ್ತು ಆನ್ಲೈನ್ ಇ ಸಿ 25 ವರ್ಷ 24 ವರ್ಷಕ್ಕೆ 23 ವರ್ಷಕ್ಕೆ 250 ರೂಪಾಯಿ ಆಗುತ್ತೆ. ಈ 300 ರೂಪಾಯಿ ಇದ್ದು ಒಬ್ಬರು ಯಾರೋ 500 ರೂಪಾಯಿ ಕೇಳ್ಬೋದು, ಒಬ್ಬರು 1000 ರೂಪಾಯಿ ಕೇಳ್ಬೋದು. ಆನ್ಲೈನ್ ಇ ಸಿ ತುಂಬ ಸುಲಭವಾಗಿದೆ. ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಓಪನ್ ಮಾಡುವ ಅದ್ರ ಬಗ್ಗೆ ಜ್ಞಾನ ಇದ್ದರೆ ಇದು ಕಲ್ತ್ಕೋಬೋದು, ಇದೇನು ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಕಲಿಯೋಕ್ಕಾಗಲಿಲ್ಲ, ಆಲ್ವೇಸ್ ಆ್ಯಸ್ ಐ ಟೋಲ್ಡ್, ಪ್ಲೀಸ್ ರೀಚ್ ಅಸ್ ಥ್ರೂ ವಾಟ್ಸಪ್ ಬೈ ಮೆಸೇಜ್ ಓನ್ಲಿ. ಫೋನ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಮೆಸೇಜ್ ಮಾಡಿ, ಮೆಸೇಜ್ ಖಂಡಿತವಾಗಲೂ ರಿಪ್ಲೈ ಮಾಡ್ತೀವಿ. ಇಂದಿನ ವಿಡಿಯೋದಲ್ಲಿ ಇ ಸಿ ಅಂದರೆ ಏನು, ಇ ಸಿ ಹೇಗೆ ತೊಗೋಬೇಕು, ಮ್ಯಾನ್ಯುವಲ್ ಇ ಸಿ, ಅದಕ್ಕೆ ಶುಲ್ಕಗಳು, ಈ ಇ ಸಿಯಲ್ಲಿ ಆನ್ಲೈನ್ ಇ ಸಿ ಬಗ್ಗೆ ತಿಳ್ಕೊಂಡ್ವಿ. ಆನ್ಲೈನ್ ಇ ಸಿಯಲ್ಲಿ ಸ್ವಲ್ಪ ಡೌಟ್ ಇದ್ದರೆ ವಾಟ್ಸಪ್ ರೀಚ್ ಆಗ್ಬೋದು. ಮುಂದೆ ಇ ಸಿಯಲ್ಲಿ ಎಂಟ್ರಿ ಮಿಸ್ ಆಗಿದ್ದರೆ ಏನು ಮಾಡಬೇಕು, ಮತ್ತು ನಿಮ್ಮ ಎಲ್ಲ ಕಮೆಂಟ್ಗಳ ಡೌಟ್ಗಳು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.